ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದನ್ನ ಟಿಕೆಟ್ ಪಡೆಯುವ ಮುಖಾಂತರ ಜಗದೀಶ್ ಶೆಟ್ಟರ್ ಅವರು ಹಿಡಿದ ಹಠ ಮತ್ತು ಮಾಡಿದ ಶಪಥ ಎರಡನ್ನೂ ಕೂಡ ಈಡೇರಿಸಿಕೊಂಡಿದ್ದಾರೆ ಆದರೆ ಜಗದೀಶ್ ಶೆಟ್ಟರ್ ಅವರು ಅಂದುಕೊಂಡಂಗಿಲ್ಲ ಕುಂದಾನಗರಿಯ ರಾಜಕೀಯ ಈ ಸಾಹುಕಾರರ ಕೋಟೆಯಲ್ಲಿ ಗೆಲುವು ಅಂತಕ್ಕಂಥದ್ದು ಅಷ್ಟು ಸುಲಭ ಕೂಡ ಅಲ್ಲ ಹಾಗಾದರೆ ಜಗದೀಶ್ ಶೆಟ್ಟರ್ ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಏನು ಅವ್ರಿಗಿರ್ತಕ್ಕಂಥ ಸವಾಲುಗಳೇನು ಜಗದೀಶ್ ಶೆಟ್ಟರ್ ಅವರು ಯಾವಾಗ ಬೆಳಗಾವಿಗೆ ಎಂಟ್ರಿ ಕೊಡ್ತಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡೋಣ ಅಸಮಾಧಾನದ ನಡುವೆಯೂ ಶೆಟ್ಟರ್ ಪ್ರಚಾರ ಸ್ಥಳೀಯ ನಾಯಕರ ಬೆಂಬಲ ಗಳಿಸುವಲ್ಲಿ ಯಶಸ್ವಿಯಾಗ್ತಾರ ಇಷ್ಟು ವರ್ಷ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿ ಕೋಟೆ ಕಟ್ಟಿ ರಾಜಕೀಯ ಮಾಡದಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಲಕ್ಕೆ ತಕ್ಕಂತೆ ಬದಲಾಗಿ ರಾಜಕೀಯ ಬದುಕಿನ ದೊಡ್ಡ ತಿರುವಿಗೆ ಈ ಲೋಕಸಭಾ ಚುನಾವಣೆಗೆ ಸಾಕ್ಷಿ ಹಾಕಲಿದ್ದಾರೆ ರಾಜ್ಯ ರಾಜಕೀಯ ರಂಗದ ಬಹುತೇಕ ಎಲ್ಲಾ ಸ್ಥಾನಗಳನ್ನ ಅಲಂಕರಿಸಿರುವಂತಹ ಶೆಟ್ಟರ್ ಇದೇ ಮೊದಲ ಬಾರಿಗೆ ಎಂಪಿ ಸ್ಥಾನಕ್ಕೆ ಪೈಪೋಟಿಯನ್ನ ನಡೆಸಿದ್ದಾರೆ ಅದು ಬೆಳಗಾವಿ ಎಂಬ ರಾಜಕೀಯ ಘಟಾನುಘಟಿಗಳು ಇರುವಲ್ಲಿ ಬೆಳಗಾವಿಯಲ್ಲಿ ಎರಡು ರೀತಿಯ ಸವಾಲುಗಳನ್ನ ಎದುರಿಸೋದಿಕ್ಕೆ ಅಣಿಯಾಗಬೇಕಾಗಿದೆ ಮೊದಲು ಪಕ್ಷದೊಳಗಿನ ಆಂತರಿಕ ಬೇಕುತಿ ಎರಡನೇದು ಎದುರಾಳಿ ಕಾಂಗ್ರೆಸ್ ಪಕ್ಷದ ತಂತ್ರಗಾರಿಕೆ ಎಸ್ ಶೆಟ್ಟರ್ ಎಂಟ್ರಿಗೆ ಬಿಜೆಪಿ ಪ್ರಮುಖ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಲ್ಲದೆ ನಮ್ಗೆ ಶೆಟ್ಟರ್ ಬೇಡ ಅಂತ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮನವಿ ಮಾಡಿದ್ದಾರೆ ಹೀಗಿದ್ರೂ ಕೂಡ ಹೈಕಮಾಂಡ್ ತನ್ನದೇ ಆದಂತಹ ಯೋಜನೆಯಲ್ಲಿ ಬೆಳಗಾವಿಗೆ ಶೆಟ್ಟರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನು ಹೈಕಮಾಂಡ್ ಮಾತನ್ನ ಮೇಲ್ನೋಟಕ್ಕೆ ಸ್ಥಳೀಯ ನಾಯಕರು ಒಪ್ಪಿದ್ರು ಒಳ ಹುಡುತ ನೀಡೋದಕ್ಕೆ ಮುಂದಾಗಬಹುದು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪ್ರಭಾವ ಸಹ ಶಟರ್ ಮೇಲೆ ಇರಲೇಬೇಕಾಗಿದೆ ಶಟರ್ ಸ್ಥಳೀಯರಲ್ಲ ಅನ್ನೋದು ಬೂತ್ ಮಟ್ಟದ ಕಾರ್ಯಕರ್ತರಲ್ಲಿ ಪ್ರಬಲವಾಗಿದೆ ಹೀಗಾಗಿ ಕಾರ್ಯಕರ್ತರು ಮತದಾರರ ಜೊತೆಗೆ ಕಡಿಮೆ ಅವಧಿಯಲ್ಲಿ ಸಂಪರ್ಕ ಸಾಧಿಸಬೇಕಿದೆ ಇನ್ನು ಶಟರ್ ಇದಕ್ಕಿಗಾಗಲೇ ಮದ್ದು ಕಂಡು ಹಿಡಿದಿದ್ದು ಬುಧವಾರ ಬೆಳಗಾವಿಗೆ ಅದ್ದೂರಿಯಾಗಿ ಎಂಟ್ರಿ ನೀಡಲಿದ್ದಾರೆ ಬೆಳಗಾವಿ ನನ್ನ ಕರ್ಮಭೂಮಿ ಹುಬ್ಬಳ್ಳಿ ಜನ್ಮಭೂಮಿ ಬೆಳಗಾವಿಯಲ್ಲಿ ನಾನು ಅತಿ ಹೆಚ್ಚು ಪಕ್ಷ ಸಂಘಟನೆ ಮಾಡಿದ್ದೀನಿ ಮಾನಸಿಕವಾಗಿ ದೈಹಿಕವಾಗಿ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಬೆರ್ತಿದ್ದೀನಿ ಅಂತ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಬೆಳಗಾವಿಯ ಎಲ್ಲ ನಾಯಕರ ಜೊತೆ ಸಂಪರ್ಕ ಮಾಡಿದ್ದೀನಿ ಅಂತ ಅಸಮಾಧಾನ ಶಮನ ಮಾಡು ಮಾತುಗಳನ್ನು ಆಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಸಹಿತ ಬಹಳ ಹಾರ್ಟ್ಫುಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡಿ ಒಗ್ಗಟ್ಟಿನ ಕೆಲಸ ಮಾಡೋಣ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನುವುದು ನಮ್ಮೆಲ್ಲರೂ ಇಚ್ಛೆ ಇದೆ ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಗೆದ್ದು ಬರೋಣ ಅನ್ನುವಂಥದ್ದು ಮನಸ್ಸಿ ಎಲ್ಲರೂ ಬೆಳಗಾವಿ ಬುಧವಾರ ಹೊಂಟಿದೆ ಕಂಟಿನ್ಯೂಸ್ ಪ್ರಚಾರ ಇರ್ತದೆ ಚಿರಂಪರಿಚಿತವಾದಂತಹ ಜಿಲ್ಲೆ ಮತ್ತು ನಾನು ಇನ್ವಾಲ್ವ್ ಆದಂತದ್ದು ಮಾನಸಿಕವಾಗಿ ದೈಹಿಕವಾಗಿ ಇನ್ವಾಲ್ವ್ ಆದಂತ ಜಿಲ್ಲೆ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿಯ ಜನರ ಜೊತೆ ಮತ್ತು ನಮ್ಮ ಕಾರ್ಯಕರ್ ಜೊತೆ ಮೊದ್ಲಿಂದು ಒಡ್ಡಾಟಿದೆ ಅದಕ್ಕಾಗಿ ಹೆಚ್ಚಿನ ಒಂದು ಆತ್ಮೀಯತೆ ಇದೆ ಇನ್ನು ಬಾಹ್ಯವಾಗಿ ಶೆಟ್ಟರ್ ಸಾಕಷ್ಟು ಸವಾಲುಗಳನ್ನು ಎದುರಿಸೋದಕ್ಕೆ ಸಜ್ಜಾಗಬೇಕಾಗಿದೆ ಪಂಚಮಸಾಲಿ ಮತಗಳನ್ನು ಸೆಳೆಯೋದಿಕ್ಕೆ ಯುವಕರಿಗೆ ಅವಕಾಶ ಮತ್ತು ಸ್ಥಳೀಯರಿಗೆ ಆದ್ಯತೆ ಎನ್ನುವ ಪ್ರಬಲ ಸಂದೇಶ ನೀಡಲು ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ನೀಡಿದೆ ಈ ಹಂತದಲ್ಲಿ ಇದಕ್ಕೆ ಕಾಂಗ್ರೆಸ್ ತಂತ್ರಕ್ಕೆ ತದ್ವಿರುದ್ಧವಾಗಿರುವಂತಹ ಶಟ್ಟರ್ನನ್ನ ಬೆಳಗಾವಿ ಘೋಷಣೆ ಮಾಡಿದೆ ಜೊತೆಗೆ ಗೋ ಬ್ಯಾಕ್ ಅಭಿಯಾನ ಜೋರಾಗಿದೆ ಈ ಸವಾಲುಗಳನ್ನ ಫೇಸ್ ಮಾಡಿ ಶೆಟ್ಟರ್ ಬೆಳಗಾವಿ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರಾ ಎನ್ನುವ ಪ್ರಶ್ನೆಗೆ ಕಾಲವೇ ಉತ್ತರ ಕೊಡಬೇಕಾಗಿದೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ